ಸುಡು ಬಿಸಿಲಿನಲ್ಲಿ ತಂಪೆರೆಯಲು ಮಳೆ ರಾಯ ಆಗಮಿಸುತ್ತಿದ್ದು ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳಿಗೆ ಮಿಂಚು ಗುಡುಗು ಸಹಿತ ರಣಮಳೆ ಉಂಟಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೇಸಿಗೆ ಆರಂಭವಾಗಿದ್ದು ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿದೆ ಹಾಗೂ ಬಿಸಿ ಗಾಳಿಯೂ ಕೂಡ ಹೆಚ್ಚಾಗುತ್ತಿದೆ. ಇಂತಹ ಹೊತ್ತಿನಲ್ಲಿ ರಾಜ್ಯದಲ್ಲಿ ಈ 8 ಜಿಲ್ಲೆಗಳಲ್ಲಿ ಮಾತ್ರ ಮಿಂಚು ಸಹಿತ ರಣಮಳೆ ಉಂಟಾಗಬಹುದು ಎಂಬ ಹವಾಮಾನ ಇಲಾಖೆಯು ತಿಳಿಸಿದೆ. ಗಾಳಿ ಸುಳಿಗಾಳಿ ಮತ್ತು ಆಲಿಕಲ್ಲು ಸಹಿತ ಮಳೆ ಆಗಬಹುದು. ಬಿಸಿಲಿನ ತಾಪಕ್ಕೆ ಬೇಸತ್ತ ಜನರಿಗೆ ಮಳೆ ರಾಯನು ತಂಪೆರೆದು ಹೋಗಲಿದ್ದಾನೆ. ಜಾಗದ ಉಷ್ಣಾಂಶವು ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದು ಈ ರೀತಿಯ ಅವಘಡ ಮಳೆಗೂ ಸಹ ಕಾರಣವಾಗಿದೆ. ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೀಳದೆ ವಿನಾಕಾರಣಕ್ಕೆ ಸರಿಯಿಲ್ಲದ ಸಮಯಕ್ಕೂ ಕೂಡ ಮಳೆಯಾಗ್ತಾ ಇದೆ. ಇದರಿಂದಾಗಿ ವಾತಾವರಣ ಕೂಡ ಅಸ್ತವ್ಯಸ್ತಗೊಂಡಿದೆ. ರಾಜ್ಯದಲ್ಲಿ ಬಿಸಿಲಿನ ಬೇಗೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಉಷ್ಣಾಂಶವಿರುವ ಜಿಲ್ಲೆಗಳಲ್ಲಿ ಈಗಾಗಲೇ ಜನ ಅಯ್ಯೋ ಎನ್ನುವಷ್ಟರ ಮಟ್ಟಿಗೆ ಬಿಸಿಲು ಹೆಚ್ಚಾಗುತ್ತಿದೆ. ಈಗ ದಿಢೀರನೆ ಈ 8 ಜಿಲ್ಲೆಗಳಿಗೆ ಗಾಳಿಯಿಂದ ಕೂಡಿದ ಮಳೆ ಉಂಟಾಗಲಿದೆ ಹಾಗೂ ಮಿಂಚು ಗುಡುಗು ಸಹಿತ ಇರಲಿದೆ ಎನ್ನುವ ಸೂಚನೆಯನ್ನ ನೀಡಿದೆ. ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳಲ್ಲಿ ರಣಭಯಂಕರ ಮಳೆ ಉಂಟಾಗಲಿದ್ದು ಮುಂದಿನ 2 ದಿನಗಳ ಕಾಲ ಮೋಡ ಸಹಿತ ಮಳೆ ಉಂಟಾಗಲಿದೆ. ಬನ್ನಿ, ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳಲಿದೆ ಎನ್ನುವಂತಹ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡೋಣ. ಇಂದಿನ ಹವಾಮಾನ ವರದಿ. ರಾಜ್ಯದಲ್ಲಿ ಉಷ್ಣಾಂಶ ದಿನದಿಂದ ದಿನಕ್ಕೆ ಏರುಗತಿಯಲ್ಲೇ ಸಾಗ್ತಾನೆ ಇದೆ. ಬಿಸಿಲಿನ ತಾಪಕ್ಕೆ ಜನರು ಹೈರಾಣಾಗ್ತಿದ್ದಾರೆ. ಇತ್ತ ಮಳೆ ರಾಯನ ಸುತ್ತಿಲ್ಲದೆ ಅನ್ನದಾತರು ಮುಗಿಲಿನತ್ತ ಮುಖ ಮಾಡಿ ಕೂತಿದ್ದಾರೆ. ಸದ್ಯ ಭಾರತೀಯ ಹವಾಮಾನ ಇಲಾಖೆ ಇಂದು ರಾಜ್ಯದ ಕೆಲ ಭಾಗಗಳಲ್ಲಿ ತುಂತುರು ಮಳೆ ಸಾಧ್ಯತೆಗಳಿವೆ ಎಂದು ಅಂದಾಜಿಸಲಾಗಿದೆ. ವಿರಾಜಪೇಟೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಮೈಸೂರಿನ ನಂಜನಗೂಡು ಹಾಗೂ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ, ಮೈಸೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯ ಸಂಭವವಿದೆ ಎಂದು ಇಲಾಖೆಯು ಮುನ್ಸೂಚನೆ ನೀಡಿದೆ.